ನೋಡಿ ಸ್ನೇಹಿತರೆ ಇವರು ಹದಿನೈದು ವರ್ಷದಿಂದ ಒಂದು ಬೇರೆ ಒಂದು ಮನೆಯನ್ನ ಮಾಡಿಕೊಂಡು ವಾಸ ಮಾಡುತ್ತಿರುವುದಾಗಿ ಹೇಳ್ಕೊಂಡಿದ್ದಾರೆ ಯಾರ ಜೊತೆಗೆ ಇವರಿಗೆ ಸಂಬಂಧ ಇಲ್ಲ ಅಂತ ಸ್ನೇಹಿತರೆ ಈಗ ಇವರಿಗೆ ಸುಖಕ್ಕಾಗಿ ಒಬ್ಬ ಗೆಳೆಯನ ಅವಶ್ಯಕತೆ ತುಂಬಾ ಇದೆ ಅಂತ ಹೇಳ್ಕೊಂಡಿದ್ದಾರೆ ಹಾಗಾಗಿ ಐವತ್ತೈದರ ಮುದುಕ ಆದರೂ ಪರವಾಗಿಲ್ಲ ಅಂತ ಸ್ನೇಹಿತರೆ ಇವರಿಗೆ ಸುಖಕ್ಕಾಗಿ ಬಯಸ್ತಾ ಇದ್ದಾರೆ ಇವರು ನೋಡಿ ಇವರ ಒಂದು ಪ್ರೊಫೆಲ್ ಮಾಹಿತಿ ಫೋಟೋ ಇಷ್ಟ ಆದ್ರೆ ಲೈಕ್ ಅನ್ನ ಮಾಡಿ ಬನ್ನಿ ಇವರ ಒಂದು ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಪಡೆಯೋಣ ಅದಕ್ಕಿಂತ ಮುಂಚೆ ನಂಬರ್ ಒನ್ ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್ ಇವರು ನಿಮ್ಮ ಯಾವುದೇ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೂಡಲೇ ಪರಿಹಾರವನ್ನ ಮಾಡಿಕೊಡ್ತಾರೆ ನೀವು ಎಷ್ಟೋ ಜ್ಯೋತಿಷ್ಯಗಳಲ್ಲಿ ಕೇಳಿ ಮನನೊಂದಿದ್ದರೆ ಇವರನ್ನೊಮ್ಮೆ ಫೋನಿನ ಮೂಲಕ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಶಾಶ್ವತವಾಗಿ ಪರಿಹಾರವನ್ನ ಮಾಡಿಕೊಳ್ಳಿ ಸ್ನೇಹಿತರೆ ಇದು ಬಂದು ಇವರ ಒಂದು ಸ್ವಂತ ಒಂದು ಕಾರು ಟೊಯೆಟೊ ಇನ್ನೋವಾ ಕ್ರಿಸ್ತ ಒಂದು ಕಾರು ಸ್ನೇಹಿತರೆ ಎರಡ್ ಸಾವಿರದ ಹತ್ತೊಂಬತ್ತು ಮಾಡಲ್ ಕಾರು ಇದಾಗಿದೆ ಡೀಸೆಲ್ ಕಾರು ಸ್ನೇಹಿತರೆ ಅರವತ್ತಾರು ಸಾವಿರ ಕಿಲೋಮೀಟರ್ ರನ್ನಿಂಗ್ ಮಾಡಿರೋ ಈ ಒಂದು ಕಾರನ್ನ ಇವರು ಸೆಕೆಂಡ್ಸ್ ನಲ್ಲಿ ಖರೀದಿ ಮಾಡಿದ್ದಾರೆ ಸೆಕೆಂಡ್ಸ್ ನಲ್ಲಿ ತಗೊಂಡು ಕಂಪನಿಯಲ್ಲಿ ಒಂದು ರೆಂಟ್ ಗೆ ಬಿಟ್ಟಿರುವುದಾಗಿ ಈ ಒಂದು ಕಾರ್ ಬಗ್ಗೆ ನಮಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಇದು ಬಂದು ವಂಡ ಒಂದು ಸ್ಕೂಟಿ ಎರಡ್ ಸಾವಿರದ ಇಪ್ಪತ್ತೆರಡರ ಮಾಡಲ್ ಸ್ಕೂಟಿ ಇದಾಗಿದೆ ಐದು ಸಾವಿರ ಕಿಲೋಮೀಟರ್ ಮಾತ್ರ ರನ್ನಿಂಗ್ ಮಾಡಿರುವುದಾಗಿ ಈ ಒಂದು ಸ್ಕೂಟಿ ಬಗ್ಗೆನ ಕೂಡ ನಮಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಈ ಒಂದು ಸ್ಕೂಟಿಯನ್ನ ಓನ್ ಯೂಸ್ಗೆ ಇಟ್ಟುಕೊಂಡಿದ್ದಾರೆ ಕಾರನ್ನ ಅಲ್ಲಿ ಬಾಡಿಗೆ ಬಿಟ್ಟಿರುವುದಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಹನ್ನೊಂದು ವರ್ಷದಿಂದ ಒಂದು ಕಂಪನಿಯಲ್ಲಿ ವರ್ಕ್ ಇದ್ದಾರೆ ನೋಡಿ ಇವರಿಗೆ ತಿಂಗಳಿಗೆ ಮೂವತ್ತು ಸಾವಿರ ರೂಪಾಯಿ ಸಂಬಳ ಇದೆ ಸ್ನೇಹಿತರೆ ನೋಡಿ ಇವರು ಒಂದು ಕೆಲಸಕ್ಕೆ ಸೇರಿದ ಮೇಲೆ ಇವರು ಒಂದು ಹನ್ನೆರಡು ಲಕ್ಷ ರೂಪಾಯಿ ಹಣವನ್ನು ಬ್ಯಾಂಕ್ ನಲ್ಲಿ ಇಟ್ಟುಕೊಂಡಿದ್ದಾರೆ ಜೊತೆಗೆ ಒಂದು ಸ್ಕೂಟಿಯನ್ನ ತೆಗೆದುಕೊಂಡಿದ್ದಾರೆ ಒಂದು ಕಾರನ್ನ ತೆಗೆದುಕೊಂಡಿದ್ದಾರೆ ಮೂರು ಲಕ್ಷ ರೂಪಾಯಿ ಹಣ ಸೇರಿದಂತೆ ಒಂದು ಸೆಕೆಂಡ್ಸ್ ನಲ್ಲಿ ಒಂದು ಕಾರು ನೂರ ಎಪ್ಪತ್ತು ಗ್ರಾಮ್ ಚಿನ್ನಾಭರಣವನ್ನ ಮಾಡಿಕೊಂಡಿರುವುದಾಗಿ ನಮ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಇವ್ರ ತಂದೆ ಕಡೆಯಿಂದ ಒಂದು ಎಕರೆ ಜಮೀನು ಕೂಡ ಬಂದಿರುವುದಾಗಿ ನಮ್ಗೆ ಇವರ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದು ಬಂದು ಇವರ ಒಂದು ಸ್ವಂತ ಒಂದು ಮನೆ ಸ್ನೇಹಿತರೆ ಈಗ ಈ ಒಂದು ಮನೆಯಲ್ಲಿ ಇರಲ್ಲ ಈ ಒಂದು ಮನೆಯಲ್ಲಿ ಬಾಡಿಗೆ ಕೊಟ್ಟು ಈ ಒಂದು ಮನೆಯನ್ನ ಬಾಡಿಗೆ ಕೊಟ್ಟು ಕೆಲಸದ ಮೇಲೆ ಬೇರೆ ಕಡೆ ಇದ್ದಾರೆ ಸ್ನೇಹಿತರೆ ಹನ್ನೊಂದೂರು ಸ್ಕ್ವೇರ್ ಫೀಟ್ ನ ಈ ಒಂದು ಜಾಗದಲ್ಲಿ ಇವರು ಈ ಒಂದು ಮನೆಯನ್ನ ಕಟ್ಟಿಕೊಂಡಿದ್ದಾರೆ ಮೂರು ಬೆಡ್ರೂಮ್ ಒಂದು ಬಾತ್ರೂಮ್ ಇರುವಂತ ಮನೆಯನ್ನ ಕಟ್ಟಿಕೊಂಡಿದ್ದಾರೆ ಅದು ನಾರ್ತ್ ಫೇಸಿಂಗ್ ಆಗಿ ಒಂದು ಮನೆಯನ್ನ ಕಟ್ಟಿಕೊಂಡಿರುವುದಾಗಿ ತಿಳಿಸಿದ್ದಾರೆ ಸ್ನೇಹಿತರೆ ಇದು ಮತ್ತು ಇದು ಇವೆರಡು ಬೆಡ್ರೂಮ್ ಅಂತ ಹೇಳ್ಕೊಂಡಿದ್ದಾರೆ ಇನ್ನೊಂದು ಬೆಡ್ರೂಮ್ ಇದೆ ಬಟ್ ಬಗ್ಗೆ ನಮಗೆ ಮಾಹಿತಿಯನ್ನ ಕೊಟ್ಟಿಲ್ಲ ಇದು ಬಂದು ಹಾಲ್ ಅಂತ ಹೇಳ್ಕೊಂಡಿದ್ದಾರೆ ಇದು ಬಂದು ದೇವರ ಕೋಣೆ ಅಂದ್ರೆ ಪೂಜೆ ರೂಮು ಇದು ಬಂದು ಕಿಚನ್ ಅಂದ್ರೆ ಅಡುಗೆ ಮನೆ ಅಂತ ನಮಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಹನ್ನೆರಡು ಸಾವಿರ ರೂಪಾಯಿ ಫರ್ ಮಂತ್ ಅನ್ನುವ ರೀತಿಯಲ್ಲಿ ಈ ಒಂದು ಮನೆಯನ್ನ ಬಾಡಿಗೆ ಕೊಟ್ಟು ಈಗ ಕೆಲಸದ ಮೇಲೆ ಬೇರೆ ಕಡೆ ಇರುವುದಾಗಿ ನಮಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ನೋಡಿ ಇವರ ಒಂದು ಜೀವನದ ಬಗ್ಗೆ ನಮಗೆ ಸತ್ಯಾಂಶವನ್ನ ತಿಳಿಸಿದ್ದಾರೆ ಇವರು ನೋಡಿ ಇವ್ರು ಇನ್ನೂ ಮದುವೆ ಆಗಿಲ್ಲ ಸ್ನೇಹಿತರೆ ಕಾರಣ ಏನಪ್ಪಾ ಅಂದ್ರೆ ಜಾತಕ ಸರಿ ಇಲ್ಲ ಅಂತ ಯಾರು ಇವರನ್ನ ಮದುವೆ ಆಗಲು ಒಪ್ಪುತ್ತಿಲ್ಲ ಅಂತ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ನೋಡಿ ಈಗ ವೈರಲ್ ಒಂದು ಸ್ವಲ್ಪ ಹೆಚ್ಚಾಗಿದೆ ಹಾಗಂತನೂ ಕೂಡ ಗಂಡುಗಳು ಯಾರು ಬರ್ತಾ ಇಲ್ಲ ಅಂತ ನಮಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಇವರು ನೋಡಿ ಸ್ನೇಹಿತರೆ ನಮ್ಮ ಚಾನೆಲ್ ಮೂಲಕ ಇವರ ಒಬ್ಬ ಫ್ರೆಂಡ್ ಮದುವೆ ಆಗಿದ್ರಂತೆ ಹಾಗಾಗಿ ಅವರ ಹತ್ರ ಡೀಟೇಲ್ಸ್ ಅನ್ನ ತೆಗೆದುಕೊಂಡು ನಮಗೆ ಈ ಒಂದು ಮಾಹಿತಿಯನ್ನ ಕಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಎಲ್ಲರಿಂದ ದೂರ ಇದ್ದೇನೆ ಅಂತ ಹೇಳಿಕೊಂಡಿದ್ದ ಇವರು ಕಾರಣ ಏನಪ್ಪಾ ಅಂದ್ರೆ ಅಣ್ಣ ಮತ್ತು ಅತ್ತಿಗೆ ಇವರನ್ನ ದೂರ ಮಾಡಿದ್ರು ಅಂತ ಹೇಳ್ಕೊಂಡಿದ್ದಾರೆ ಜೀವನದ ಒಂದು ಸತ್ಯಾಂಶವನ್ನ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ನೋಡಿ ಬೇಕು ವರ ಯಾವ ರೀತಿ ಇರ್ಬೇಕಂದ್ರೆ ಇವರಿಗೆ ದುಡಿದು ತಿನ್ನುವಷ್ಟು ಅಕ್ಷರ ಜ್ಞಾನ ಇದ್ರೆ ಸಾಕಂತೆ ಅವರಿಗೆ ಆಸ್ತಿ ಪಾಸ್ತಿ ಏನು ಇಲ್ಲ ಅಂದ್ರು ಸರಿ ಮತ್ತು ಹುಡುಗನಿಗೆ ಎರಡನೇ ಸಂಬಂಧ ಆದ್ರೂ ನಾನು ಓಕೆ ಮದುವೆ ಮಾಡ್ತೀನಿ ಮದುವೆ ಆದ್ರೆ ಎಲ್ಲಾ ಖರ್ಚು ವೆಚ್ಚಗಳನ್ನ ನಾನೇ ನೋಡಿಕೊಳ್ತೀನಿ ಅಂತ ಹೇಳ್ಕೊಂಡಿದ್ದಾರೆ ಇವರು ಬಡವರಾದ್ರೂ ಪರವಾಗಿಲ್ಲ ಸ್ನೇಹಿತರೆ ಇರೋದನ್ನ ಹೇಳಿ ಮದುವೆ ಆದರೆ ಸಾಕು ಸುಳ್ಳು ಪಳ್ಳು ಹೇಳೋಂಗಿಲ್ಲ ಅಂತ ಹೇಳಿಕೊಂಡಿದ್ದಾರೆ ನೋಡಿ ಇವರಿಗೆ ಸುಖಕ್ಕಾಗಿ ಪೀಡಿಸಬಾರದಂತೆ ಸ್ನೇಹಿತರೆ ಇವರಿಗೆ ಇಷ್ಟ ಇದ್ದಾಗ ದಿನಕ್ಕೆ ಒಂದ್ಸಲ ಆದರೂ ಇವ್ರ ಜೊತೆ ಮಲ್ಕೊಂಡ್ರೆ ಸಾಕಂತೆ ದಿನ ಪೀಡಿಸಬಾರ್ದಂತೆ ಸ್ನೇಹಿತರೆ ನೋಡಿ ಇದಿಷ್ಟು ಅವರನ್ನ ಬಗ್ಗೆ ಮಾಹಿತಿ ಆಗಿದೆ ನಿಮ್ಗೆ ಇವೆಲ್ಲ ಕ್ವಾಲಿಟೀಸ್ ಇಷ್ಟ ಆಗಿದ್ರೆ ನಿಮ್ಮ ಅಭಿಪ್ರಾಯವನ್ನ ನೀವು ಶೇರ್ ಮಾಡ್ಕೋಬಹುದು ಸ್ನೇಹಿತರೆ ಸ್ನೇಹಿತರೆ ನೋಡಿ ಮಾಹಿತಿಗೆ ಬರೋದಾದರೆ ಮಾಹಿತಿ ಈಗಿದೆ ಕೆ ಗಾಯತ್ರಿ ಅಂತ ಇವರ ಹೆಸರು ಕುಮಾರ್ ಹೆಸರು ತಾಯಿ ಸರೋಜಮ್ಮ ಇವರಿಬ್ಬರು ಇಲ್ಲ ಸ್ನೇಹಿತರೆ ಈಗ ಎಂ ಬಿ ಎ ಕಂಪ್ಲೀಟ್ ಮಾಡಿದ್ದಾರೆ ಸ್ನೇಹಿತರು ಇವರ ಎಜುಕೇಶನ್ ಅನ್ನ ಇವರ ಅಭಿಬಂದು ಒಂದು ಐತಿಹಾಸಿಕ ಸ್ಥಳಗಳಿಗೆ ಸ್ಟೋರ್ ಹೋಗುವುದು ಆ ಒಂದು ನೀವು ಒಂದು ಹೊಸ ಹೊಸ ಸ್ಟೋರಿ ಬುಕ್ಸ್ ಗಳನ್ನ ಓದುವುದು ಇವರ ಒಂದು ಹವ್ಯಾಸ ಅಂತೆ ಊರು ಬಂದು ಚಿಕ್ಕಮಂಗ್ಳೂರು ಜಿಲ್ಲೆಯ ಕಡೂರು ಸ್ನೇಹಿತರೆ ಮನೆ ಬಸ್ ಒಂದು ಎಕರೆ ಜಮೀನು ಒಂದು ಕಡೂರಿನಲ್ಲಿ ಇರುವುದಾಗಿ ಹೇಳ್ಕೊಂಡಿದ್ದಾರೆ ಈಗ ಬೆಂಗಳೂರಿನಲ್ಲಿ ಜಿಗಣಿಯಲ್ಲಿ ಒಂದು ಬಾಡಿಗೆ ರೂಮ್ ನಲ್ಲಿ ಬಾಡಿಗೆ ರೂಮ್ ಮಾಡಿಕೊಂಡು ಅಲ್ಲೇ ವರ್ಕ್ ಮಾಡುತ್ತಿರುವುದಾಗಿ ತಿಳಿಸಿದ್ದಾರೆ ತೂಕ ಬಂದು ನೂರ ಐವತ್ತೆಂಟು ಸೆಂಟಿಮೀಟರ್ ಈಗ ಒಂದು ವಯೋದಲ್ಲಿ ಪ್ರೆಸೆಂಟ್ ನಡೀತಾ ಇರುವುದ್ರ ಸ್ನೇಹಿತರೆ ಇವರ ಒಂದು ಕಂಪ್ಲೀಟ್ ಆದಂತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಬೇಕಾಗುತ್ತೆ ಸ್ನೇಹಿತರೆ ನೀವು ಒಂದ್ ವೇಳೆ ಸಂಪರ್ಕ ಮಾಡಬೇಕಂದ್ರೆ ನಿಮ್ಗೆ ಇಷ್ಟ ಇದ್ರೆ ಕಮೆಂಟ್ ಮಾಡಿ ಇಲ್ಲ ಅಂದ್ರೆ ಬೇಡ ಒತ್ತಾಯ ಯಾರಿಗಂತೂ ಮಾಡಲ್ಲ ಸ್ನೇಹಿತರೆ ನಾವು ನಿಮಗೆ ನೋಡಿ ನಿಮ್ಗೆ ಇಷ್ಟ ಇದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ ಇವರೇ ಎಲ್ಲಾ ನಿಮ್ಮ ಅಭಿಪ್ರಾಯಗಳು ಸರಿಯಾಗಿದ್ರೆ ಎಲ್ಲ ಅಭಿಪ್ರಾಯಗಳನ್ನು ಚೆಕ್ ಮಾಡಿ ಆದವರಿಗೆ ರಿಪ್ಲೈ ಕೊಟ್ಟು ಸಂಪರ್ಕಿಸ್ತೀನಿ ಅಂತ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ಮತ್ತೊಂದು ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ